ತಾಯಿಯ ಎದೆ ಹಾಲಿನಲ್ಲಿರುವಂತಹ ಅಂಶಗಳನ್ನು ಒಳಗೊಂಡಿರುವಂತಹ ಏಕೈಕ ಆಹಾರ ವಸ್ತು ಈ ಪ್ರಪಂಚದಲ್ಲಿ ಯಾವ್ದಾದ್ರು ಇದೆ ಅಂದ್ರೆ ಅದು ತೆಂಗಿನೆಣ್ಣೆ. ತೆಂಗಿನೆಣ್ಣೆ ನಿಜವಾದ ಕಲ್ಪವೃಕ್ಷ. ಇಲ್ಲಲ್ಲಿ ಮಾಡಿದಂತಹ ಶೇಂಗಾ ಎಣ್ಣೆಯನ್ನ ಅಡುಗೆಗೆ ಉಪಯೋಗಿಸೋದು ಒಳ್ಳೇದು. ರಿಫೈನ್ಡ್ ಆಯಿಲ್ಸ್ ಅನ್ನು ಉಪಯೋಗಿಸೋದ್ರಿಂದ ಟೋಟಲ್ ಕೊಲೆಸ್ಟ್ರಾಲ್ ಅಥವಾ ಎಲ್ ಡಿ ಎಲ್ ಒಂದ್ಸಲ ಕಡಿಮೆ ಆಗುತ್ತೆ. ಒಳ್ಳೆಯ ಕೊಬ್ಬು ನಮ್ಮ ಜೀವವನ್ನ ಉಳಿಸಬಲ್ಲದು, ಕೆಟ್ಟ ಕೊಬ್ಬು ನಮ್ಮ ಜೀವವನ್ನು ತೆಗೆದುಕೊಂಡು ಹೋಗುತ್ತೆ. ಎಲ್ಲರಿಗೂ ನಮಸ್ಕಾರ. ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರ್ಸಿ. ಆತ್ಮೀಯ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅಡುಗೆಗೆ ಯಾವ ಎಣ್ಣೆ ಸೂಕ್ತ, ಭಾಳ ಇಂಟ್ರೆಸ್ಟಿಂಗ್ ವಿಷಯ. ನಾವೆಲ್ಲರೂ ದಿನ ಮನೆಯಲ್ಲಿ ಅಡುಗೆ ಮಾಡ್ತೇವೆ, ಆದರೆ ಹೋಟೆಲಲ್ಲಿ ತಿಂತೇವೆ ಬಿಡಿ, ಅದರಲ್ಲಿ ಯಾವ ಎಣ್ಣೆನ ಉಪಯೋಗಿಸ್ತಾರೋ ನಮ್ಗೆ ಗೊತ್ತಿಲ್ಲ. ಅನಿವಾರ್ಯ ಕೆಲವರು ತಿನ್ನಲೇಬೇಕಾಗತ್ತೆ, ತಿಂತಾರೆ. ಆದರೆ ಹೋಟೆಲಲ್ಲಿ ಹೊರಗಡೆ ತಿನ್ನೋದಕ್ಕೂ ಅಷ್ಟು ಪ್ರತಿದಿನ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಯಾಕೆಂದ್ರೆ ಒಂದು ವಾರ ಹೋಟೆಲಲ್ಲಿ ಡೈಲಿ ತಿಂತಾ ಹೋದರೆ ಹೊಟ್ಟೆ ಹಾಳಾಗೋದು ನೀವೇ ನೋಡ್ತೀರಾ. ಅಂದರೆ ಅನೇಕ ರೀತಿಯ ಕೆಮಿಕಲ್ಸನ್ನು ಕರೆದ ಎಣ್ಣೆಯಲ್ಲೇ ಕರೆದಂತಹ ಒಂದು ವ್ಯವಸ್ಥೆಯಲ್ಲಿ ಆಹಾರಗಳು ರೆಡಿಯಾಗೋದ್ರಿಂದಾಗಿ ನಮ್ಮ ಆರೋಗ್ಯ ಇನ್ನೂ ಹದಗೆಡಲಿಕ್ಕೆ ಅದು ಕಾರಣ ಆಗುತ್ತೆ. ಹಾಗೆ ಮನೆಯ ಊಟವನ್ನೇ ಮಾಡಿ ಅಂತ ವೈದ್ಯರು ಹೇಳ್ತಾರೆ. ಹಾಗಾದ್ರೆ ಮನೆಯಲ್ಲೇ ಊಟವನ್ನು ಆರೋಗ್ಯಯುತವಾಗಿ ಮಾಡಬೇಕಲ್ಲ, ಅದಕ್ಕೆ ಯಾವ ಎಣ್ಣೆ ಸೂಕ್ತ? ಆರೋಗ್ಯಯುತವಾದಂಥ ಅಡುಗೆಯನ್ನು ಮಾಡಲಿಕ್ಕೆ ನಾವು ಉತ್ತಮವಾದ ಎಣ್ಣೆಯನ್ನು ಆಯ್ಕೆ ಮಾಡ್ಕೋಬೇಕು. ಎಣ್ಣೆ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ, ಕೊಬ್ಬು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಕೊಬ್ಬು ಬಹಳ ಒಳ್ಳೆಯದು. ಆದರೆ ಒಳ್ಳೆಯ ಕೊಬ್ಬನ್ನು ಸಿಲೆಕ್ಟ್ ಮಾಡಿಕೊಳ್ಳೋದು ನಮ್ಮ ಇಂಟೆಲಿಜೆಂಟ್, ನಮ್ಮ ಬುದ್ಧಿವಂತಿಕೆ. ಇವತ್ತು ನಮ್ಮ ಆರೋಗ್ಯ ನಮ್ಮ ಕೈಲೇ ಇಟ್ಕೊಳ್ಬೇಕು. ಒಂದು ಅಜ್ಜಿ, ಒಂದು ವಯಸ್ಸಾದಂತಹ ಒಬ್ಬರು ಮನೆ ಎದುರುಗಡೆ ಹೊಸ ಟಾರ್ ರೋಡ್ ಮಾಡಿದ್ರಂತೆ. ಟಾರ್ ರೋಡಲ್ಲಿ ಹೋಗಿ ಏನೋ ಹುಡುಕ್ತಾ ಇದ್ರಂತೆ. ಏನೋ ಹುಡುಕ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಎಲ್ಲ ಅಕ್ಕಪಕ್ಕದವ್ರು ಬಂದು ಅಜ್ಜಿಗೆ ಹೆಲ್ಪ್ ಮಾಡಿದ್ರು, ಏನೂ ಸಿಕ್ಕಿಲ್ಲ. ಆಮೇಲೆ ಯಾರೋ ಒಬ್ಬ ಯುವತಿ ಕೇಳಿದ್ಲು, ಅಜ್ಜಿ ಏನನ್ನು ಹುಡುಕ್ತಾ ಇದೀಯಾ? ಅಜ್ಜಿ ಹೇಳ್ತು, ನಾನು ಸೂಜಿಯನ್ನು ಹುಡುಕ್ತಾ ಇದ್ದೀನಿ. ಓ ಹೌದಾ, ಹಾಗಾದ್ರೆ ಹುಡ್ಕೋಣ ಅಂತ ಎಲ್ಲರೂ ಹುಡುಕೋದು. ಸೂಜಿ ಎಷ್ಟು ಮಾಡಿದ್ರು ಸಿಕ್ಕಿಲ್ಲ. ಆಮೇಲೆ ಅವಳು ಕೇಳಿದ್ಲು, ಅಜ್ಜಿ ನೀ ಸೂಜಿಯನ್ನು ಎಲ್ಲಿ ಕಳ್ಕೊಂಡಿದೀಯಾ? ಅವಾಗ ಅಜ್ಜಿ ಹೇಳ್ತು, ನಾನು ಸೂಜಿಯನ್ನು ಅಡುಗೆ ಮನೇಲಿ ಕಳ್ಕೊಂಡಿದ್ದೀನಿ. ಹಾಗಾದ್ರೆ ಇಲ್ಲಿ ಯಾಕೆ ಹುಡುಕ್ತಾ ಇದೀಯಾ? ಅಡುಗೆ ಮನೆಯಲ್ಲಿ ಕತ್ಲೆ ಐತಿ, ಇಲ್ಲಿ ಬೆಳಕಿದೆ, ಹಾಗಾಗಿ ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ ಅಂದಂತೆ ಅಜ್ಜಿ. ನಮ್ಮ ಪರಿಸ್ಥಿತಿನೂ ಹಾಗೆ ಆಗಿದೆ. ನಾವು ಆಸ್ಪತ್ರೆಯಲ್ಲಿ, ಔಷಧಿ ಅಂಗಡಿಗಳಲ್ಲಿ ಆರೋಗ್ಯವನ್ನು ಹುಡುಕ್ತಾ ಇದ್ದೇವೆ. ನಮ್ಮ ಆರೋಗ್ಯ ನಿಜವಾಗಿ ಅಡಗಿರೋದು ಅಡುಗೆ ಮನೆಯಲ್ಲಿ. ಅಡುಗೆ ಮನೆಯನ್ನೇ ಚೇಂಜ್ ಮಾಡಿದ್ರೆ ಆರೋಗ್ಯದಲ್ಲಿ ಬದಲಾವಣೆ ಸಾಧ್ಯ, ಆರೋಗ್ಯ ಸಿಗ್ಲಿಕ್ಕೆ ಸಾಧ್ಯ. ಅಡುಗೆ ಮನೆಯ ಆಸ್ಪತ್ರೆ, ಆಹಾರವೇ ಔಷಧಿ, ಆತ್ಮೀಯರೇ. ಸೊ ಹಾಗಾಗಿ ಈ ಬದಲಾವಣೆಯನ್ನು ಮಾಡಬೇಕು, ಅಡುಗೆ ಮನೆಯಲ್ಲಿ ಬದಲಾವಣೆಯನ್ನು ಮಾಡಬೇಕು, ಅಡುಗೆ ಮನೆಯಲ್ಲಿ ಹೆಲ್ದಿ ಆಹಾರವನ್ನು ತಯಾರಿಸುವುದನ್ನು ನಾವು ಕಲ್ತ್ಕೊಳ್ಬೇಕು. ಸೊ ಆತ್ಮೀಯರೇ, ನಾವು ಇವತ್ತಿನ ಸಂಚಿಕೆಯಲ್ಲಿ ಹೇಳಲಿಕ್ಕೆ ಹೊರಟಿರೋದು ಅಡುಗೆಗೆ ಯಾವ ಎಣ್ಣೆ ಸೂಕ್ತ. ಅಡುಗೆಗೆ ಗಾಣದಲ್ಲಿ ತಯಾರಿಸುವಂತಹ ನಿಮ್ಮ ಕಣ್ಣೆದುರಿನಲ್ಲಿಯೇ ಮಾಡಿಸಿಕೊಂಡು ಬಂದಂತಹ ಎಣ್ಣೆ ಸೂಕ್ತ. ಅದರಲ್ಲಿ ಯಾವುದಕ್ಕೆ ಫಸ್ಟ್ ರ್ಯಾಂಕ್ ಕೊಡ್ತೀರಿ ಡಾಕ್ಟರ್ ನೀವು ಅಂತ ಕೇಳಿದ್ರೆ, ನಾನು ಕೊಡೋದು ಫಸ್ಟ್ ರ್ಯಾಂಕು ಅದು ತೆಂಗಿನೆಣ್ಣೆಗೆ, ಕೊಬ್ಬರಿ ಎಣ್ಣೆಗೆ. ಬಹಳ ಒಳ್ಳೆಯದು. ತಾಯಿಯ ಎದೆ ಹಾಲಿನಲ್ಲಿರುವಂತಹ ಅಂಶಗಳನ್ನು ಒಳಗೊಂಡಿರುವಂತಹ ಏಕೈಕ ಆಹಾರ ವಸ್ತು ಈ ಪ್ರಪಂಚದಲ್ಲಿ ಯಾವ್ದಾದ್ರು ಇದೆ ಅಂದರೆ ಅದು ತೆಂಗಿನೆಣ್ಣೆ. ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸುವಂತಹ ಹವ್ಯಾಸ ಬಹಳ ಒಳ್ಳೆಯದು. ನೋಡಿ, ನೀವು ಮಂಗಳೂರಿಂದ ಕಾರವಾರದವರೆಗೆ ಬೆಲ್ಟಲ್ಲಿ ಯಾರಲ್ಲಿಯೂ ಕೂಡ ಹೊಟ್ಟೆಯ ಬೊಜ್ಜಿಲ್ಲ, ತುಂಬ ಆರೋಗ್ಯವನ್ನು ನಾವು ಕಾಣ್ತೇವೆ. ಅದಕ್ಕೆ ಮುಖ್ಯವಾದ ಕಾರಣ ಅವರು ಉಪಯೋಗಿಸುವಂಥ ಕೊಕೊನಟ್ ಆಯಿಲ್. ಕೊಕೊನಟ್ ಆಯಿಲಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ, ಅದು ಘನೀಕೃತ ಸ್ಯಾಚುರೇಟೆಡ್ ಫ್ಯಾಟು, ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಹೀಗೆಲ್ಲ ತಪ್ಪು ಕಲ್ಪನೆಗಳಿವೆ. ಆದರೆ ಏನೂ ವರಿ ಮಾಡಬೇಡಿ, ಅಡುಗೆ ಮಾಡಲಿಕ್ಕೆ ನೀವು ತೆಂಗಿನೆಣ್ಣೆಯನ್ನು ಉಪಯೋಗಿಸಿದ್ರೆ ಕರೀಲಿಕ್ಕೂ ಕೂಡ ಸಾಧ್ಯ ಇದೆ. ಆದರೆ ಕೊಬ್ಬರಿಯನ್ನು ನೀವು ತೆಗೆದುಕೊಂಡು ಹೋಗಿ ಮಿಲ್ಲಲ್ಲಿ ಮಾಡಿದಂಥ ಎಣ್ಣೆ ಅಥವಾ ಮಿಲ್ಲಿಗೆ ಹೋಗಿ ಮಿಲ್ಲಲ್ಲಿ ಬೇರೆ ರೈತರು ಕೊಬ್ಬರಿಯನ್ನು ಕೊಟ್ಟಿರ್ತಾರಲ್ಲ, ಅದರಿಂದ ಮಾಡಿದಂಥ ಎಣ್ಣೆಯನ್ನು ನೀವು ತೆಗೆದುಕೊಂಡು ಬರಬೇಕು. ನಿಮ್ಮ ಮನೆಯಲ್ಲಿ ಕೊಬ್ಬರಿ ಬೆಳೆಯಲ್ಲ ಅಥವಾ ತೆಂಗಿನಕಾಯಿ ಬೆಳೆಯಲ್ಲ ಅಂತಿದ್ದರೆ ನೀವು ಮಿಲ್ಲಿಗೆ ಹೋಗಿ ಮಿಲ್ಲಲ್ಲಿ ಇರುವಂತಹ ರೈತರು ಕೊಬ್ಬರಿಯನ್ನು ಕೊಟ್ಟು ಮಾಡಿದಂಥ ತಾಜಾ ಎಣ್ಣೆಯನ್ನು ತರಬೇಕು. ಇದು ಆಗಲ್ಲ ಅಂದರೆ
ಒರಿಜಿನ್ ಕೊಕೊನಟ್ ಆಯಿಲ್ ಇವತ್ತು ಫೇಮಸ್ ಆಗಿದೆ. ನಾವು ನಿಮಗೆ ಒರಿಜಿನ್ ಕೊಕೊನಟ್ ಆಯಿಲ್ನ ಬೇಕಾದರೆ ಕಳಿಸ್ಕೊಡ್ತೇವೆ. ತೆಂಗಿನಕಾಯಿಯ ಹಾಲನ್ನು ತೆಗೆದು ಅದನ್ನು ಕೋಲ್ಡ್ ಕಂಪ್ರೆಸ್ ಮಾಡಿ ಅದರಿಂದ ತೆಗೆದಂಥ ಎಣ್ಣೆ ಒರಿಜಿನ್ ಕೊಕೊನಟ್ ಆಯಿಲ್. ಸೊ ಇದನ್ನು ನಾವು ಅಡುಗೆಗೆ ಬಳಸೋದು ಬಹಳ ಸೂಕ್ತ. ಇದು ಎಲ್ರಿಗೂ ಕೈಗೆಟಕುವ ಬೆಲೆಯಲ್ಲಿ ಸಿಗಲಿಕ್ಕಿಲ್ಲ. ಹಾಗಾಗಿ ಇದು ಸಾಧ್ಯ ಆಗದೇ ಇದ್ದರೆ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸಿ, ಇದನ್ನು ನೀವು ಮಿಲ್ಲಲ್ಲೇ ಮಾಡಿರುವಂಥ ಎಣ್ಣೆಯನ್ನು ತಂದುಕೊಂಡು ಉಪಯೋಗಿಸಿ. ಕೊಬ್ಬರಿ ಎಣ್ಣೆ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದರೆ ಕೊಬ್ಬರಿ ಎಣ್ಣೆಯ ಟೇಸ್ಟು, ಅದರಲ್ಲಿ ಮಾಡಿದಂಥ ಅಡುಗೆ ಅವರಿಗೆ ಸೇರೋದೇ ಇಲ್ಲ, ಆ ಟೇಸ್ಟೇ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಮಿಲ್ಲಲ್ಲೇ ಮಾಡಿಸಿದಂತಹ ಶೇಂಗಾ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಸೊ ಅದು ಕೂಡ ಬಹಳ ಒಳ್ಳೆಯದು. ಇವತ್ತು ಮಿಲ್ಲಲ್ಲಿ ಮಾಡಿದಂಥ ಶೇಂಗಾ ಎಣ್ಣೆಯನ್ನು ಅಡುಗೆಗೆ ಉಪಯೋಗಿಸೋದು ಒಳ್ಳೆಯದು. ಸೊ ಕೊಬ್ಬರಿ ಎಣ್ಣೆಗೆ ಫಸ್ಟ್ ರ್ಯಾಂಕ್ ಕೊಟ್ಟರೆ, ಎರಡನೇದು ಶೇಂಗಾ ಎಣ್ಣೆ ಮಿಲ್ಲಲ್ಲಿ ಮಾಡಿದಂಥದ್ದು. ಮೂರನೇದು ಅಥವಾ ಉಳಿದದ್ದು ಎಲ್ಲ ಹೇಳಬೇಕು ಅಂದರೆ, ನೀವೇ ಮಿಲ್ಲಲ್ಲಿ ಮಾಡಿಸ್ಕೊಂಡು ಬಂದಂಥ ಎಳ್ಳೆಣ್ಣೆ ಇರ್ಬೋದು, ನೀವೇ ಮಿಲ್ಲಲ್ಲಿ ಹೋಗಿ ಮಾಡಿಸ್ಕೊಂಡು ಬಂದಂಥ ಎಳ್ಳನ್ನು ತೆಗೆದುಕೊಂಡು ಹೋಗಿ ಮಾಡಿಸ್ಕೊಳ್ಬೋದು, ಕುಸುಬಿ ಎಣ್ಣೆ ಇರ್ಬೋದು. ಹೀಗೆ ಮಿಲ್ಲಲ್ಲಿ ಮಾಡಿಸಿದಂಥ ಎಣ್ಣೆಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಅದರಲ್ಲಿ ಅಡುಗೆ ಮಾಡೋದು ಬಹಳ ಒಳ್ಳೆಯದು. ಬೆಸ್ಟ್ ಫ್ಯಾಟ್ ಯಾವುದು ಅಂದರೆ, ಇನ್ನು ಇದೆಲ್ಲದಕ್ಕಿಂತನೂ ಫಸ್ಟ್ ರ್ಯಾಂಕ್ ಕೊಡೋದು ನಾನು ತುಪ್ಪಕ್ಕೆ. ಸೊ ತುಪ್ಪ ಬಹಳ ಬಹಳ ಒಳ್ಳೆಯದು ನಮಗೆ. ತುಪ್ಪದಲ್ಲಿ ಕರ ತಿನ್ಬೋದು, ಅಪರೂಪಕ್ಕೊಮ್ಮೆ ಏನೂ ತೊಂದರೆ ಇಲ್ಲ. ತುಪ್ಪವನ್ನು ಸಾಕಷ್ಟು ಉಪಯೋಗಿಸ್ಬೋದು. ಬಿಸಿ ನೀರಲ್ಲಿ ನೀವು ಚಪಾತಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಜಾಸ್ತಿ ಚಪಾತಿ ತಿನ್ಬಿಡ್ತೀರ, ಆಗ ಮತ್ತೆ ಬೊಜ್ಜು ಜಾಸ್ತಿ ಆಗುತ್ತೆ. ಸೊ ಹಾಗಲ್ಲ, ಒಂದು ಗ್ಲಾಸ್ ಬಿಸಿ ಬಿಸಿ ನೀರಿಗೆ ಎರಡರಿಂದ ಮೂರು ಚಮಚ ತುಪ್ಪವನ್ನು ಹಾಕ್ಕೊಂಡು ಕುಡಿದು ನಾವು ಸಂಜೆ ಹೊತ್ತಲ್ಲಿ ತೆಗೆದುಕೊಂಡ್ರೆ ಬೆಳಗ್ಗೆ ಮಲ ಸರಾಗುವಾಗ ವಿಸರ್ಜನೆ ಆಗುತ್ತೆ, ನಮ್ಮ ಆರೋಗ್ಯ ವರ್ಧನೆ ಆಗುತ್ತೆ, ಮಿದುಳಿನ ಶಕ್ತಿ ಜಾಸ್ತಿ ಆಗುತ್ತೆ, ಹೊಟ್ಟೆ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಕರುಳಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾಗಳು ಇಂಪ್ರೂವ್ ಆಗುತ್ತೆ, ಟೋಟಲ್ ಆರೋಗ್ಯ ಬರುತ್ತೆ. ಸೊ ಹಾಗಾಗಿ ತುಪ್ಪಕ್ಕೆ ಫಸ್ಟ್ ರ್ಯಾಂಕ್, ಎರಡನೇಗೆ ತೆಂಗಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಗೆ, ನೆಕ್ಸ್ಟ್ ಬರುವಂಥದ್ದು ನೀವೇ ಮಿಲ್ಲಲ್ಲಿ ಮಾಡಿಸ್ಕೊಂಡು ಬಂದಂಥ ಎಳ್ಳೆಣ್ಣೆ ಇರ್ಬೋದು, ಕುಸುಬಿ ಎಣ್ಣೆ ಇರ್ಬೋದು, ಶೇಂಗಾ ಎಣ್ಣೆ ಇರ್ಬೋದು. ಸೊ ನೀವೇ ಹೋಗಿ ಮಾಡಿಸ್ಕೊಂಡು ಬರಬೇಕು. ಸೊ ಎಣ್ಣೆ ಬೀಜಗಳನ್ನು ಅಂಗಡಿಯಲ್ಲಿ ತೆಗೆದುಕೊಳ್ಬೇಕು, ರೈತರಾದರೆ ಅವ್ರ ಹತ್ರನೇ ಇರುತ್ತೆ, ಅದನ್ನು ತೆಗೆದುಕೊಂಡು ಹೋಗಿ ಮಿಲ್ಲಲ್ಲಿ ಹೋಗಿ ಗಾಣದಲ್ಲಿ, ಇವತ್ತು ಗಾಣಗಳು ಎಲ್ಲ ಊರುಗಳಲ್ಲಿ ಇದೆ, ಆಲ್ಮೋಸ್ಟ್ ದೊಡ್ಡ ದೊಡ್ಡ ಸಿಟಿಗಳಲ್ಲೂ ಕೂಡ ಇದೆ, ಚಿಕ್ಕ ಚಿಕ್ಕ ಊರುಗಳಲ್ಲೂ ಕೂಡ ಇದೆ. ಸೊ ಈ ಥರದ ಎಣ್ಣೆ ಕೊಡೋರು ಕೂಡ ಇದ್ದಾರೆ, ಗಾಣದಲ್ಲಿ ತಯಾರಿಸಿದಂಥ ಎಣ್ಣೆಯನ್ನೇ ಕೊಡೋರು ಕೂಡ ಇದ್ದಾರೆ, ಆ ಥರದ್ದು ಕೂಡ ನೀವು ಉಪಯೋಗಿಸ್ಬೋದು. ಸೊ ಗಾಣದ ಎಣ್ಣೆ ಅಂತಲೇ ಇವತ್ತು ಕೊಡ್ತಾ ಇದ್ದಾರೆ. ಸೊ ಹೀಗೆ ಇದನ್ನು ಉಪಯೋಗಿಸ್ಬೇಕು. ಸೊ ಇಲ್ಲಿಗೆ ನಾನು ಮತ್ತೊಂದು ವಿಷಯಕ್ಕೆ ಬರ್ತೇನೆ, ರೀಫೈನ್ಡ್ ಆಯಿಲ್ಸ್ ಯಾಕೆ ಉಪಯೋಗಿಸ್ಬಾರ್ದು. ರೀಫೈನ್ಡ್ ಆಯಿಲ್ಸನ್ನು ಉಪಯೋಗಿಸೋದ್ರಿಂದ ಟೋಟಲ್ ಕೊಲೆಸ್ಟ್ರಾಲು ಅಥವಾ LDL ಒಂದ್ಸಲ ಕಡಿಮೆ ಆಗುತ್ತೆ, ಆದರೆ ಹಾರ್ಟ್ ಅಟ್ಯಾಕ್ಗೆ ಕಾರಣವಾಗುವಂಥ ಆಕ್ಸಿಡೈಸ್ಡ್ LDL ಜಾಸ್ತಿ ಆಗುತ್ತೆ. ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ಆಕ್ಸಿಡೈಸ್ಡ್ LDL ಅಂತ ನೀವು ಇಂಟರ್ನೆಟಲ್ಲಿ ಹುಡುಕಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಟೋಟಲ್ ಕೊಲೆಸ್ಟ್ರಾಲ್ ಕಡಿಮೆ ಆದರೂ ಕೂಡ ಆಕ್ಸಿಡೈಸ್ಡ್ LDL ಜಾಸ್ತಿ ಆಗೋದ್ರಿಂದ, ಹಾಗೂ ಅದು ಒಳ್ಳೆಯ ಕೊಲೆಸ್ಟ್ರಾಲ್ HDLನ ಕಡಿಮೆ ಮಾಡೋದ್ರಿಂದಾಗಿ ಹೃದಯ ರೋಗ ಬರುವಂತಹ ಚಾನ್ಸಸ್ ಜಾಸ್ತಿನೇ ಆಗುತ್ತೆ. ರೀಫೈನ್ಡ್ ಆಯಿಲ್ಸನ್ನು ಮಾಡುವಂತಹ ಪ್ರಕ್ರಿಯೆಯನ್ನು ತೆಗೆದುಕೊಂಡ್ರೆ, ಕಾಟನ್ ಸೀಡ್ ಇಂಡಸ್ಟ್ರಿಯಲ್ ವೇಸ್ಟ್ ಕಾಟನ್ ಸೀಡ್ ಅದನ್ನು ತೆಗೆದುಕೊಂಡು ನಾವು ಏನು ರೀಫೈನ್ಡ್ ಆಯಿಲ್ಸ್ ಬೇರೆ ಬೇರೆ ಬ್ರ್ಯಾಂಡು ಸನ್ಫ್ಲವರು ಸೋಯಾ ಎಲ್ಲ ನೋಡ್ತೀವಲ್ಲ, ಸಾಮಾನ್ಯವಾಗಿ ಅದರಲ್ಲಿ ಅರ್ಧದಷ್ಟು ಕಾಟನ್ ಸೀಡ್ ಆಯಿಲ್ ಮಿಕ್ಸ್ ಆಗಿರುತ್ತೆ. ಸೊ ಈ ಕಾಟನ್ ಸೀಡ್ ಆಯಿಲ್ ಕಾಟನ್ ಸೀಡ್ ಆಯಿಲ್ ಅಂತ ಎಲ್ಲೂ ಮಾರ್ಕೆಟಲ್ಲಿ ಇಲ್ಲ ನೋಡಿ, ಎಲ್ಲೂ ಸಿಗಲ್ಲ. ಹಾಗಾದ್ರೆ ಈ ಕಾಟನ್ ಸೀಡ್ ಏನಾಗುತ್ತೆ, ಕಾಟನ್ ಸೀಡ್ ತುಂಬ ಇರುತ್ತೆ, ಅದನ್ನ ಏನಾಗುತ್ತೆ, ಅದನ್ನು ಮಿಕ್ಸ್ ಮಾಡ್ತಾರೆ. ಒಂದ್ಸಲ ರೀಫೈನ್ ಆದಮೇಲೆ ಫಿಲ್ಟ್ರೇಷನ್ ಆದಮೇಲೆ ನೀವು ಯಾವ ಎಣ್ಣೆ ಅದು ಅಂತ, ಯಾವ ಮೂಲದಿಂದ ಬಂದಿದ್ದು ಅಂತ ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಇವತ್ತು ಏನು ಪ್ಯಾಕ್ಡ್ ಎಣ್ಣೆ ತರ್ತೇವೆ ಅಂಗಡಿಯಿಂದ, ಅದನ್ನೆಲ್ಲ ನೀವು ಒಂದ್ಸಲ ಫ್ಯಾಕ್ಟ್ರಿಗೆ ಹೋಗಿ ನೋಡಬೇಕು. ಆ ಎಣ್ಣೆ ರೆಡಿ ಮಾಡುವಂಥ ಫ್ಯಾಕ್ಟ್ರಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಫಸ್ಟ್ ಅದನ್ನು ಹೆಕ್ಸೇನ್ ಅನ್ನುವಂಥ ಕೆಮಿಕಲನ್ನು ಹಾಕಿ ಆ ಬೇರ್ಪಡಿಸುವಿಕೆಯನ್ನು ಮಾಡ್ತಾರೆ. ಹೆಕ್ಸೇನ್ ಅನ್ನುವಂಥ ಕೆಮಿಕಲ್ನ ಹಾಕಿ ಬೇರ್ಪಟ್ಟ ನಂತರ ಎಣ್ಣೆ ಅಂಶ ಅದು ಕೆಂಪಿರುತ್ತೆ. ಕೆಂಪಿದ್ರೆ ನಮ್ಗೆ ಇಷ್ಟ ಆಗಲ್ಲ ಅಲ್ವಾ, ಹೊಳಿಬೇಕು, ನೀರು ಥರ ಇರಬೇಕು, ಆಗ ಅದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅಂತ ನಾವೆಲ್ಲ ಅಂದ್ಕೊಬಿಟ್ಟಿದ್ದೇವೆ. ಆದರೆ ಕೊಲೆಸ್ಟ್ರಾಲ್ ಯಾವ ಎಣ್ಣೆಯಲ್ಲಿ ಇರೋದಿಲ್ಲ, ಕೊಲೆಸ್ಟ್ರಾಲ್ ರೆಡಿ ಮಾಡೋದು ಲಿವರು. ಸೊ ಅದನ್ನು ನಾವು ನೆನ್ಪಿಟ್ಕೊಳ್ಳಿ, ಕೊಲೆಸ್ಟ್ರಾಲ್ ಫ್ರೀ ಅಂತಲೇ ಎಲ್ಲ ಎಣ್ಣೆಯಲ್ಲೂ ಬರೆದಿರ್ತಾರೆ, ಆದರೆ ಕೊಲೆಸ್ಟ್ರಾಲ್ ರೆಡಿ ಆಗೋದು ಲಿವರಲ್ಲಿ. ಸೊ ಈಗ ಬೆಂಕಿ ಇದೆ, ಬೆಂಕಿಗೆ ನೀವು ಗಾಳಿ ಹಾಕಿ ದೊಡ್ಡದಾಗತ್ತೆ, ರೀಫೈನ್ಡ್ ಆಯಿಲ್ಸ್ ಹಾಕಿದ್ರೆ ಗಾಳಿ ಹಾಕದಂಗೆ ಇನ್ನೂ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಆಗುವಂಥ ಪ್ರಮಾಣ. ಬೆಂಕಿಗೆ ನೀರು ಹಾಕಿ ನಂದೋಗುತ್ತೆ. ಸೊ ಈ ಗಾಣದಲ್ಲಿ ಮಾಡಿದಂಥ ಎಣ್ಣೆಗಳನ್ನು ಉಪಯೋಗಿಸಿದ್ರೆ ನೀರು ಹಾಕಿದಾಗೆ. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ವ್ಯತ್ಯಾಸವನ್ನು ತಾವೆಲ್ಲ ನೆನ್ಪಿಟ್ಕೊಳ್ಬೇಕು. ಗಾಣದಲ್ಲಿ ಮಾಡಿದಂಥ ಎಣ್ಣೆಯನ್ನು ಉಪಯೋಗಿಸ್ಬೇಕು ಅನ್ನೋದಂತೂ ನಮಗೆ ಅರ್ಥ ಆಯಿತು.
ರೀಫೈನ್ಡ್ ಆಯಿಲ್ಸನ್ನು ನಾವು ಯಾಕೆ ಉಪಯೋಗಿಸ್ಬಾರ್ದು ಅಂತ ಹೇಳಿದ್ರೆ, ನಾನು ಹೇಳಿದೆ ಫಸ್ಟ್ ಹೆಕ್ಸೇನ್ ಹಾಕಿ ಅದನ್ನು ಬೇರ್ಪಡಿಸ್ತಾರೆ, ಅದಾದಮೇಲೆ ಆ ಕ್ರೂಡ್ ಆಯಿಲ್ ಏನಿರುತ್ತೆ ಅದನ್ನು ಅದರಲ್ಲಿ ಫ್ರೀ ಫ್ಯಾಟಿ ಆ್ಯಸಿಡ್ ಮತ್ತು ವ್ಯಾಕ್ಸ್ ಇರುತ್ತೆ, ಅದು ಪಾಯ್ಸನ್, ಒಳ್ಳೆಯದಲ್ಲ. ಅದು ಎರಡನ್ನು ತೆಗಿಲಿಕ್ಕೆ 200-300 degrees ಅದನ್ನು ಬಾಯ್ಲ್ ಮಾಡಬೇಕಾಗತ್ತೆ. ಸೊ ಯೋಚನೆ ಮಾಡಿ, ಅಷ್ಟೊಂದು ಹೈ ಟೆಂಪ್ರೇಚರ್ನಲ್ಲಿ ಯಾವುದಾದ್ರು ಒಂದು ವಸ್ತುವನ್ನು ಇಟ್ಟಾಗ ಅದರ ಪರಿಸ್ಥಿತಿ, ಅದರ ಪ್ರಕೃತಿ ಏನಾಗುತ್ತೆ? ವಿಕೃತಿ ಆಗುತ್ತೆ. ಹೈ ಟೆಂಪ್ರೇಚರ್ಲಿ ಇಟ್ಟಾಗ ಏನಾಗುತ್ತೆ? ಅದು ವಿಕೃತಿ ಆಗುತ್ತೆ. ಸೊ ಅದರಲ್ಲಿರುವಂತಹ ಎಲ್ಲ ಒಳ್ಳೆಯ ಅಂಶಗಳು ಕೂಡ ಆಕ್ಸಿಡೈಸ್ ಆಗಿಬಿಡುತ್ತೆ, ಅದು ಒಳ್ಳೆಯದು ಅಂತ ನಾವು ಅಂದ್ಕೊಂಡಿದ್ದೇವೆ. ಸೊ ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ರಿಫೈನ್ಡ್ ಆಯಿಲ್ಸನ್ನು ಇವತ್ತು ಉಪಯೋಗಿಸಿ ನಾವು ಹೃದಯ ರೋಗವನ್ನು ಇಷ್ಟೆಲ್ಲ ಜಾಸ್ತಿ ಮಾಡ್ಕೊಂಡಿದ್ದೇವೆ. ಅದನ್ನು ಕಡಿಮೆ ಮಾಡಿ, ಗಾಣದಲ್ಲಿ ಉಪಯೋಗಿಸಿದಂಥ ಎಣ್ಣೆಯನ್ನೇ ಉಪಯೋಗಿಸ್ಲಿಕ್ಕೆ ಶುರು ಮಾಡಿ, ನಿಮ್ಮ ಆರೋಗ್ಯವನ್ನು ಜಾಸ್ತಿ ಮಾಡಿಕೊಳ್ಳಿ. ತುಪ್ಪ, ತೆಂಗಿನಕಾಯಿ ಎಣ್ಣೆ ಬಹಳ ಒಳ್ಳೆಯದು. ಒರಿಜಿನ್ ಕೊಕೊನಟ್ ಆಯಿಲನ್ನು ನೀವು ತರಿಸ್ಕೊಂಡು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಎರಡೆರಡು ಚಮಚ ಬಿಫೋರ್ ಫುಡ್ ಟಾನಿಕ್ ಥರ ಕುಡೀರಿ. ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ಮಲಬದ್ಧತೆ ಕಡಿಮೆ ಆಗುತ್ತೆ, ಚರ್ಮದ ಆರೋಗ್ಯ ಹೆಚ್ಚಾಗುತ್ತೆ, ಒಳ್ಳೆ ಕೊಲೆಸ್ಟ್ರಾಲ್ ಎಚ್ಡಿಎಲ್ ಜಾಸ್ತಿ ಆಗುತ್ತೆ, ಟೋಟಲ್ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಅರಿವನ್ನು ನಾವು ಬೆಳೆಸ್ಕೊಳ್ಳೋಣ. ಇದ್ರ ಬಗ್ಗೆ ಅನೇಕ ಸಂಶೋಧನೆಗಳು ಇತ್ತೀಚೆಗೆ ಬರ್ತಾ ಇದೆ. ತೆಂಗಿನೆಣ್ಣೆ ಬಗ್ಗೆ ಅನೇಕರು ತಪ್ಪು ಕಲ್ಪನೆಯನ್ನು ಕೊಡ್ತಾ ಇದ್ದಾರೆ, ಆದರೆ ತೆಂಗಿನೆಣ್ಣೆ ನಿಜವಾದ ಕಲ್ಪವೃಕ್ಷ, ನಿಜವಾದ ನಮಗೆ ನಮ್ಮನ್ನು ಜೀವ ಉಳಿಸುವಂಥ ಒಂದು ಎಣ್ಣೆ ಅದು. ಸೊ ಹಾಗಾಗಿ ಇದನ್ನು ಉಪಯೋಗಿಸೋಣ. ತುಪ್ಪ ಬಹಳ ಒಳ್ಳೆಯದು. ಸೊ ಅದರಲ್ಲೂ ಕೂಡ ನಿಮಗೆ ನ್ಯಾಚುರಲ್ ಮಿಲ್ಕಿಂದ ಸಿಕ್ಕಿರುವಂತಹ, ನೀವು ಮನೆಯಲ್ಲೇ ಮಾಡಿರುವಂಥ ತುಪ್ಪ ಆದರೆ ಅದು ಇನ್ನೂ ಒಳ್ಳೆಯದು. ಅದನ್ನು ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅನ್ನುವಂಥ ವಿಷಯವನ್ನು ಹೇಳ್ತಾ, ಒಳ್ಳೆಯ ಕೊಬ್ಬು ನಮ್ಮ ಜೀವವನ್ನು ಉಳಿಸಬಲ್ಲದು, ಕೆಟ್ಟ ಕೊಬ್ಬು ನಮ್ಮ ಜೀವವನ್ನು ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಕೆಟ್ಟ ಕೊಬ್ಬನ್ನು ತ್ಯಜಿಸಿ ಒಳ್ಳೆಯ ಕೊಬ್ಬನ್ನು ತನ್ನಿ ನೀವು ಅಡುಗೆ ಮನೆಗೆ. ಆಹಾರವೇ ಔಷಧಿ ಆಗಲಿ, ಅಡುಗೆ ಮನೆಯ ಆಸ್ಪತ್ರೆ ಆಗಲಿ, ಆಹಾರದ ಬದಲಾವಣೆ ಅನ್ನುವಂತಹ ಫೌಂಡೇಶನನ್ನು ನಾವು ಹಾಕೋಣ, ಯೋಗಾಭ್ಯಾಸ ಅನ್ನುವಂತಹ ಕಂಬವನ್ನು ಕಟ್ಟೋಣ, ಆಹಾರ ಔಷಧಿಗಳು ಅನ್ನುವಂಥ ಅಥವಾ ಹರ್ಬಲ್ ಮೆಡಿಸಿನ್ಸ್ ಅನ್ನುವಂತಹ ಮೇಲ್ಛಾವಣಿಯನ್ನು ಹಾಕೋಣ, ಆರೋಗ್ಯ ಸೌಧವನ್ನು ನಿರ್ಮಿಸೋಣ. ಆತ್ಮೀಯ, ಈ ಒಂದು ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಬೇರೆಯೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾವು ಶಿರಸಿಯಲ್ಲಿ, ಶಿರಸಿಯಿಂದ ಕೇವಲ 5 kilometers ದೂರದಲ್ಲಿ ಪ್ರಕೃತಿಯ ನಡುವೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಅನ್ನುವಂಥ ಆಯುಷ್ ಆಸ್ಪತ್ರೆಯನ್ನು ಶುರು ಮಾಡಿದ್ದೇವೆ. ಪ್ರಕೃತಿ ದತ್ತವಾದಂಥ ಚಿಕಿತ್ಸೆಗಳು, ಆಯುರ್ವೇದ ಚಿಕಿತ್ಸೆಗಳು, ಭಾರತೀಯ ಚಿಕಿತ್ಸಾ ಪದ್ಧತಿಗಳ ಚಿಕಿತ್ಸೆಗಳನ್ನು ಇಲ್ಲಿ ನೀಡ್ತಾ ಬಂದಿದ್ದೇವೆ. ಕಡಿಮೆಯಾಗಲಾರಂಥ ಕಷ್ಟಕರವಾದಂಥ ಆಟೋ ಇಮ್ಯೂನ್ ಕಾಯಿಲೆಗಳಿರ್ಬೋದು, ಮಂಡಿ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು, ಆಮವಾತ ಇರ್ಬೋದು, ಈ ರೀತಿಯ ಕಷ್ಟಕರವಾದಂಥ ತೊಂದರೆಗಳಿಗೆ ಉತ್ತಮವಾದ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ಈ ವ್ಯವಸ್ಥೆಯ ಪ್ರಯೋಜನ ತಾವು ಪಡ್ಕೊಳ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಈ ವಿಡಿಯೋನ ಬೇರೆಯೊಂದಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಎಲ್ರಿಗೂ ವಂದನೆಗಳು. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.